ஹாய் எவ்ரிவன், எல்லா வித்தியார்த்திகளையும் தான் எஸ்எஸ்பி ஸ்காலர்ஷிப்ன இம்பார்ட்டண்ட் அப்டேட்க்கு எல்லா ஸ்வாகத்த சுஸ்வாகத்த. ஒன்று சி சுத்தி மற்றும் ஒன்று பேட் நியூஸ் கூட வந்தது, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅದರ ಲೈಕ್ನ ಮಾಡಿ. ಮೊದಲು ಬಂದುಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಾ ಇದ್ರು. ಅನ್ವಿತ್ ಕಟೀಲ್ ಅವರು ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾದವರು ಮಿನಿಸ್ಟರ್ ಜೊತೆ ಮಾತನಾಡಿದ್ದಾರೆ. ಇಶ್ಯೂ ಏನೇನು ಇದೆ ಅದನ್ನು ಕೂಡ ಅದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅವರು ಪ್ರಮಿಸ್ ಮಾಡಿದ್ದಾರೆ ಆದಷ್ಟು ಬೇಗ ನಮಗೆ ಕೊಡ್ತೀವಿ ಅಂತ. ಎಲ್ಲರೂ ಕೂಡ ಆಲ್ಮೋಸ್ಟು ಸ್ಕಾಲರ್ಶಿಪ್ನ ಬಿಟ್ಕೊತೀರಾ, ಯಾವ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಬಿಡಿ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಇವರು ಇದೇ ರೀತಿ ಹೇಳ್ತಾ ಇದ್ದಾರೆ, ಓಕೆ, ಬಟ್ ಇದೇ ರೀತಿ ಅಪ್ರೋಚ್ನ ಮಾಡ್ತಾ ಇದ್ದಾರೆ. ಬಟ್ ಶಾರ್ಟೇಜ್ ಆಫ್ ಅಮೌಂಟಿಂದ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸ್ಕಾಲರ್ಶಿಪ್ನ ಕೊಟ್ಟಿಲ್ಲ. ಬಟ್ ನೋಡೋಣ, ವೆಯ್ಟ್ ಮಾಡೋಣ, ಏನಾದರೂ ಅಪ್ಡೇಟ್ ಬರುತ್ತಂತ ನೋಡೋಣ. ನಂತರ ಇಲ್ಲಿ ವೆರಿ ವೆರಿ ಬ್ಯಾಡ್ ನ್ಯೂಸ್ ಹೇಳೋದಾದ್ರೆ ವಿದ್ಯಾರ್ಥಿಗಳಿಗೆ, ನಿಮಗೆ ಗೊತ್ತು ಅನ್ಕೋತೀನಿ, ಕಳೆದ ಸತಿಯಿಂದ ನಿಮಗೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ನೆನೆಸಿದ್ರು. ಬಟ್ ಈ ವರ್ಷ ಏನಾಗಿದೆ ಅಂದರೆ, ಈ ವರ್ಷ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸೇಮ್ ಬಿ ಜೆ ಪಿ ಸರ್ಕಾರದವ್ರು ಹೇಗೆ ಮಾಡಿದ್ರು ಅದೇ ರೀತಿ ನಾವು ಕೂಡ ಸ್ಕಾಲರ್ಶಿಪ್ ವ್ಯವಸ್ಥೆ ಇದೀವಿ ಅಂತ ಪ್ರೆಸೆಂಟ್ ಸರ್ಕಾರದವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈಗ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಬರುವುದಿಲ್ಲ. ಇದು ಓಕೆ, ನಂತರ ನೆಕ್ಸ್ಟ್ ಯಾರು ಸಿ ಇ ಟಿ ಮುಖಾಂತರ ಹೋಗ್ತಿರೋ ಅಥವಾ ಯಾವ ರೀತಿ ಹೋಗ್ತಿರೋ ಅವರಿಗೆ ಸ್ಕಾಲರ್ಶಿಪ್ನ ಸಿಗುತ್ತೆ. ನೆಕ್ಸ್ಟ್ ಯಾರಾದರೂ ಮ್ಯಾನೇಜ್ಮೆಂಟ್ ಮುಖಾಂತರ ಹೋಗೋರಿದ್ರೆ ನೋಡ್ಕೊಳ್ಳಿ, ಸ್ವಲ್ಪ ಯೋಚನೆ ಮಾಡಿ. ಸ್ಕಾಲರ್ಶಿಪ್ ನಿಮಗೆ ಸಿಗೋದಿಲ್ಲ ಅಂತ ಹೇಳಿ ಕನ್ಫರ್ಮ್ ಆಗಿದೆ. ಅವ್ರಿಗೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ದರ್ಕಾಶ ಕೊಡ್ತೀನಿ. ನೆಕ್ಸ್ಟ್ ನೀವು ಅಡ್ಮಿಷನ್ ಆಗಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಅಡ್ಮಿಷನ್ ಆಗಿ ನೀವು ಮ್ಯಾನೇಜ್ಮೆಂಟ್ ಕಡೆ ಹೋದರೆ ನೀವು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇಲ್ಲ, ಫೀಸ್ ಕೂಡ ಕನ್ಸೆಷನ್ ಆಗೋದಿಲ್ಲ, ಕಂಪ್ಲೀಟ್ ಫೀಸ್ನ ಕಟ್ಟಬೇಕಾಗುತ್ತೆ. ನಾನಾ ಸಮಸ್ಯೆ ಕೂಡ ಎದುರಾಗ್ಬೋದು. ವಿದ್ಯಾರ್ಥಿಗಳಿಗೆ ಎಚ್ಚರ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆಸ್ಟ್ರೇಲಿಯಾಗೆ ಹೋಗೋಕೆ ಸಮುದ್ರ ಆಗ್ಬೋದು. ಇವತ್ತಿನ ವಿಡಿಯೋ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.